ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ, ಟೆಕ್ನಿಕಲ್ ಗೆಳೆಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ನಮಸ್ಕಾರ ಗೆಳೆಯರೆ, ನಾನು ನಿಮಗೆ ಇವತ್ತು ನಿಮ್ಮ ಮೊಬೈಲಲ್ಲಿ ನಿಮ್ಮ ಮೊಬೈಲ್ ಬ್ಯಾಟ್ರಿ ಮತ್ತು ಇಂಟರ್ನೆಟ್ ಹೇಗೆ ಸೇವ್ ಮಾಡೋದು ಅಂತ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೇನೆ. ಇದಕ್ಕೆ ನೀವು ನಿಮ್ಮ ಮೊಬೈಲಲ್ಲಿ 3 ಸೆಟ್ಟಿಂಗ್ಗಳನ್ನು ಆಫ್ ಮಾಡಬೇಕಾಗತ್ತೆ. ಅದಕ್ಕೆ ನೀವು ಈ ವಿಡಿಯೋನ ಮುಗಿಯೋ ತನಕ ನೋಡಲೇಬೇಕು. ನಾನು ನಿಮ್ಮ ಶಿವಕುಮಾರ್, ನೀವು ನೋಡ್ತಾ ಇದ್ದೀರ ಟೆಕ್ನಿಕಲ್ ಗೆಳೆಯ. ಹಲೋ ಗೆಳೆಯರೆ, ನಾನು ನಿಮಗೆ ಇವತ್ತು ಮೊಬೈಲಲ್ಲಿ 3 ಸೆಟ್ಟಿಂಗ್ನ ಆಫ್ ಮಾಡಬೇಕು ಅಂತ ಹೇಳ್ಕೊಡ್ತಿದ್ದೇನೆ. ಅದಕ್ಕೆ ನೀವು ನನ್ನ ಮೊಬೈಲಲ್ಲಿ ಬರಬೇಕಾಗತ್ತೆ, ಶಿಫ್ಟ್ ಟು ಮೊಬೈಲ್. ನಾನು ನಿಮಗೆ ಇವತ್ತು ಮೊದಲೇ ಪಾಯಿಂಟ್ ಹೇಳ್ತಾ ಇದ್ದೀನಿ. ಅದೇನಂದರೆ ನೀವು ಸೆಟ್ಟಿಂಗ್ಸ್ನಲ್ಲಿ ಒಬ್ಬೊಬ್ಬರ ಡಾಟಾ ಯೂಸೇಜ್ ಅಂತ ಡೈರೆಕ್ಟ್ ಕೊಟ್ಟಿರ್ತಾನೆ, ನಂದು ಸಿಗ್ತಾ ಇಲ್ಲ. ಅದಕ್ಕೆ ನಾನು ಡಾಟಾ ಯೂಸೇಜ್ ಅಂತ ಸರ್ಚ್ ಮಾಡ್ತಿದ್ದೀನಿ. ಇಲ್ಲಿ ಡಾಟಾ ಯೂಸೇಜ್ ಮೋಡ್ ಅಂತಿರುತ್ತೆ. ನನಗೆ ಇಲ್ಲಿ ಡಾಟಾ ಯೂಸೇಜ್ ಮೋಡ್ ಇಲ್ಲಿ ಕೆಳಗಡೆ ಕಾಣ್ತಿದೆಯಲ್ಲ, ಇಲ್ಲಿ ನಾನು ಈಗ ಆಫ್ ಮಾಡಿದ್ದೀನಿ. ಒಬ್ಬೊಬ್ಬರದ್ದು ಆನ್ ಇರುತ್ತೆ, ಇನ್ನೂ ಒಬ್ಬೊಬ್ಬರದ್ದು ಹೇಗಿರುತ್ತೆ ಅಂದರೆ ಇಲ್ಲಿ ಡಾಟಾ ಯೂಸೇಜ್ ಮೋಡ್ ಆಫ್ ಡೈರೆಕ್ಟ್ ಎಲ್ಲ ಆ್ಯಪ್ಸ್ ಮಾಡೋಕ್ಕಾಗಲ್ಲ. ಅವ್ರದ್ದು ಒಂದು ಅಡ್ವಾಂಟೇಜ್ ಅದು. ನಿಮಗೆ ಯಾವ್ಯಾವ ಡಾಟಾ ಯಾವ್ಯಾವ ಆ್ಯಪ್ಸಿಂದು ಬ್ಯಾಕ್ಗ್ರೌಂಡ್ ಡಾಟಾ ಆನ್ ಇರಬೇಕು, ಆಫ್ ಮಾಡಬೇಕು, ಇವೆಲ್ಲ ನೀವೇ ಮಾಡ್ಕೋಬೋದು. ಅದ್ರ ಅದು ಓಪನ್ ಮಾಡಿದ ಕಡೆನೇ ಅಲ್ಲಿ ನಿಮಗೆ ನಿಮ್ಮ ಮೊಬೈಲಲ್ಲಿ ಎಷ್ಟು ಆ್ಯಪ್ಸ್ ಇನ್ಸ್ಟಾಲ್ ಆಗಿದೆ ಅವಷ್ಟು ತೋರಿಸ್ತವೆ. ಅದರಲ್ಲಿ ನಿಮಗೆ ಯಾವ್ಯಾವ ಬೇಕಾಗಿಲ್ಲ, ನೀವು ಯಾವ್ಯಾವ ಆ್ಯಪ್ಸ್ ಒಂದೊಂದು ವಾರಕ್ಕೆ ಹಂಗೆ ಯೂಸ್ ಮಾಡ್ತೀರಾ, ಅವ್ರ ಬ್ಯಾಕ್ಗ್ರೌಂಡ್ ಎಲ್ಲ ಆಫ್ ಮಾಡ್ಬೋದು. ಅದಕ್ಕೆ ಆ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಿ, ಗಡ್ಡೆನೆ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಬ್ಯಾಕ್ಗ್ರೌಂಡ್ ಡಾಟಾ ಅಂತ ಒಂದು ಕೆಳಗಡೆ ಸಿಗುತ್ತೆ, ಅದನ್ನ ಆಫ್ ಮಾಡಿಬಿಡಿ. ನಮಗೆ ಡೈರೆಕ್ಟ್ ಕೊಟ್ಟಿದ್ದಾರೆ, ಅದಕ್ಕೆ ನಾನು ಡಾಟಾ ಯೂಸೇಜ್ ಮೋಡ್ ಇದನ್ನ ಆಫ್ ಮಾಡಿಬಿಟ್ಟಿನಿ. ಈಗ ಸೆಕೆಂಡ್ನೇ ಸೆಟ್ಟಿಂಗ್ಸ್ ಯಾವುದಂದರೆ ಲೊಕೇಶನ್. ನಿಮ್ಮ ಮೊಬೈಲಲ್ಲಿ ಲೊಕೇಶನ್ ಎಲ್ಲಿ ಇದೆ ಚೆಕ್ ಮಾಡಿ. ಆ ಲೊಕೇಶನ್ ಸಿಕ್ಕ ಮೇಲೆ ಅದನ್ನ ಅಲ್ಲಿ ನೀವು ಲೊಕೇಶನ್ ಯಾವುದಕ್ಕೂ ಬಳಸೋದಿಲ್ಲ, ಆದರೂ ಅದು ಬ್ಯಾಕ್ಗ್ರೌಂಡಲ್ಲಿ ಆನ್ ಆಗುತ್ತಿರುತ್ತೆ. ಇದರಿಂದ ನಿಮ್ಮ 30-40% ಬ್ಯಾಟ್ರಿ ನಿಮಗೆ ಗೊತ್ತಿಲ್ಲದಾಗಿ ಹೋಗ್ತಾ ಇರುತ್ತೆ, ಮತ್ತು ನಿಮ್ಮ ಡಾಟಾ ಅಂದರೆ ಇಂಟರ್ನೆಟ್ ಹೀಗೆ ವೇಸ್ಟ್ ಆಗ್ತಿರುತ್ತೆ. ಫೇಸ್ಬುಕ್ ವಾಟ್ಸಪ್ನಲ್ಲಿ ಲೊಕೇಶನ್ ಆ್ಯಕ್ಟಿವ್ ಆಗಿ ನೀವು ಡಾಟಾ ಆನ್ ಮಾಡಿದ ಗಡೆನೇ ಅದು ಇಲ್ಲಿಗೆ ಇದು ಲೊಕೇಶನ್ ಶೇರ್ ಆಗೋ ಮುಖಾಂತರ ನಿಮ್ಮ ಡಾಟಾ ಒಂದು ನಿಮ್ಮ ಡೈಲಿ ಡಾಟಾ ಲಿಮಿಟ್ನಲ್ಲಿ ಒಂದು 30% ಈ ಲೊಕೇಶನ್ನೇ ತಗೊಂಡ್ಬಿಡುತ್ತೆ. ಇದಕ್ಕೆ ನೀವು ಇದನ್ನ ಆಫ್ ಮಾಡಿಬಿಡಿ. ನಾನೀಗ ಆಫ್ ಮಾಡಿದ್ದೇನೆ. ಮೂರನೇ ಪಾಯಿಂಟ್ ಆ್ಯಂಡ್ ಲಾಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ, ನೀವು ನಿಮ್ಮ ಮೊಬೈಲಲ್ಲಿ ಪ್ಲೇ ಸ್ಟೋರ್ ಇರುತ್ತಲ್ಲ, ಆ ಪ್ಲೇ ಸ್ಟೋರಿಗೆ ಹೋಗಿ ಇಲ್ಲಿ ಲಾಸ್ಟಿಗೆ ಸೆಟ್ಟಿಂಗ್ಸ್ ಅಂತ ಇರುತ್ತೆ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಆಟೋ ಅಪ್ಡೇಟ್ ಆ್ಯಪ್ಸ್ ಅಂತ ಇರುತ್ತೆ, ಅಲ್ಲಿ ಸೆಕೆಂಡ್ ಅಂತ ಕಾಣ್ತಿದ್ದಲ್ಲ, ಅದು ಇದನ್ನ ಆಟೋ ಅಪ್ಡೇಟ್ ಆ್ಯಪ್ಸ್ ಓವರ್ ವೈಫೈ ಓನ್ಲಿ. ನೀವು ಯಾವುದೋ ವೈಫೈಗೆ ಇಲ್ಲಾಂದರೆ ಸೆಕೆಂಡ್ ಒಬ್ಬೊಬ್ಬರದ್ದು ಸೆಕೆಂಡ್ ಆಪ್ಷನ್ ಚೂಸ್ ಆಗಿರುತ್ತೆ. ನಿಮ್ಮ ಡಾಟಾ ಆನ್ ಆದಗಡೆನೆ ಲೊಕೇಶನ್ ಶೇರ್ ಆ್ಯಪ್ಸ್ ಎಲ್ಲ ಅಪ್ಡೇಟ್ ಆಗಿರುತ್ತೆ. ಇದನ್ನ ಇದರಿಂದ ನಿಮ್ಮ ಬ್ಯಾಟ್ರಿ ಕೂಡ ಹಾಳಾಗ್ತಿರುತ್ತೆ. ಅದಕ್ಕೆ ನೀವು ಡೋ ನಾಟ್ ಅಪ್ಡೇಟ್ ಆ್ಯಪ್ಸ್ ಫಸ್ಟ್ ಒಂದು ಕಾಣ್ತಿದ್ದಲ್ಲ ಅದನ್ನ ಕ್ಲಿಕ್ ಮಾಡಿ. ಅದಾದಮೇಲೆ ನಿಮ್ಮ ಪ್ಲೇಸ್ಟೋರ್ನಲ್ಲಿ ನಿಮಗೆ ನಿಮ್ಮ ಅನುಮತಿ ಇಲ್ಲದೆ ಯಾವ ಆ್ಯಪ್ಸ್ ಕೂಡ ಅಪ್ಡೇಟ್ ಆಗೋದಿಲ್ಲ, ಮತ್ತು ನಿಮಗೆ ಗೊತ್ತಾಗುತ್ತೆ ಯಾವನ ಇಂಪಾರ್ಟೆಂಟ್ ಆ್ಯಪ್ಸ್ ಅಪ್ಡೇಟ್ ಮಾಡೋಕ್ಕಿದ್ರೆ ನೀವೇ ಮಾಡ್ಬೋದು, ಇದು ಫೋನ್ನಲ್ಲಿ ಮಾಡೋಕ್ಕೆ ಆಗಲ್ಲ. ಅದರಿಂದ ನಿಮ್ಮ ಇಂಟರ್ನೆಟ್ ಮತ್ತು ಬ್ಯಾಟ್ರಿ ಯೂಸೇಜ್ ಕಡಿಮೆ ಆಗುತ್ತೆ. ಇದರಿಂದ ನೀವು ನಿಮ್ಮ ಫೋನ್ ಬ್ಯಾಟ್ರಿನ 30-40% ಚಾರ್ಜ್ ಉಳಿಸ್ಬೋದು, ಮತ್ತು ನಿಮ್ಮ ಡೈಲಿ ಇಂಟರ್ನೆಟ್ ಡಾಟಾ ಅಂದರೆ ಈಗ ಇತ್ತೀಚೆಗೆ ಜಿಯೋ ಸಿಮ್ನವರು ಬರೀ 1 GB ಡಾಟಾ ಕೊಡ್ತಿದ್ದಾರೆ, ಅದು ಭಾಳಷ್ಟು ಜನ ಅದನ್ನೇ ಹಾಕ್ಸ್ತಿದ್ದಾರೆ. ನಿಮ್ಮ 1 GB ಡಾಟಾದಲ್ಲಿ ಇದೇ ಒಂದು 300-400 MB ಇದೇ ಖಾಲಿ ಮಾಡಿದರೆ ನಿಮಗೆ ಯೂಸ್ ಮಾಡೋಕ್ಕೆ ಡಾಟಾ ಸಾಕೋದಿಲ್ಲ. ಅದಕ್ಕೆ ಆಟೋ ಅಪ್ಡೇಟ್ಸ್ನ ಆಫ್ ಮಾಡಿ. ಡೋ ನಾಟ್ ಆಟೋ ಅಪ್ಡೇಟ್ಸ್ ಆ್ಯಪ್ಸ್ ಇದನ್ನ ಕ್ಲಿಕ್ ಮಾಡಿದ ಕಡೆನೇ ಆಫ್ ಆಗಿಬಿಡುತ್ತೆ.
ಈ ಥರ ಈ ಮೂರು ಸೆಟ್ಟಿಂಗ್ಸ್ನಿಂದ ನೀವು ನಿಮ್ಮ ಮೊಬೈಲ್ನಲ್ಲಿ ನಿಮ್ಮ ಡಾಟಾನ ನಿಮ್ಮ ಡಾಟಾ ಮತ್ತು ಬ್ಯಾಟ್ರಿನ 30-40% ಸೇವ್ ಮಾಡ್ಬೋದು. ನಾನು ಅಂದ್ಕೊತಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೂ ಇಷ್ಟ ಆದರೆ ಶೇರ್ ಮಾಡಿ, ಮತ್ತು ಈ ಥರ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಐಕನ್ನ ಆ್ಯಕ್ಟಿವ್ ಮಾಡಿ. ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೋಡೋಣ, ನಾನು ನಿಮಗೆ ಇವತ್ತು ಒಂದು ಪ್ರಶ್ನೆ ಕೇಳ್ತೀನಿ. ತಾಯಿ ಮತ್ತು ಹೆಂಡತಿ ಇವೆರಡರ ನಡುವೆ ಇರೋ ಒಂದು ವ್ಯತ್ಯಾಸ ಹೇಳಿ. ನಿಮಗೆ ಗೊತ್ತಿಲ್ವಾ, ತಾಯಿ ಮಾತಾಡೋದನ್ನ ಕಲಿಸ್ತಾಳೆ, ಹೆಂಡತಿ ಸುಮ್ಮನೆ ಇರೋದನ್ನ. ಅದು ರೀ ಹೆಂಡ್ತೀರಿ ಪವರ್.